स्नेही करे। आजकल आप देख रहे हैं कि कांग्रेस यहां कर्नाटक में ढेर सारी गारंटियों का बंडल लेकर के बैठ गई है। जो पार्टी देशवासियों का विश्वास खो चुकी हो, जिसके खुद के अस्तित्व पर संकट हो, वो गारंटी के नाम पर सिर्फ और सिर्फ झूठ ही बोल सकती है। कांग्रेस का ट्रैक रिकॉर्ड गारंटी पूरी करने का नहीं, बल्कि गरीबों को लूटने का है। कांग्रेस ने गरीबी हटाने की गारंटी दी थी। कांग्रेस राज में गरीबी कम नहीं हुई, लेकिन कांग्रेस के नेता अरबपति खरबपति जरूर बन गए। कर्ज माफी से लेकर हर घर में बिजली पहुंचाने की गारंटी तक कांग्रेस ने सिर्फ झूठ ही झूठ बोला है। इस बार फिर वो कर्नाटक में वही पुरानी फॉर्मूला अजमा रही है। कांग्रेस गारंटी की बात करती है दिखाने के लिए किसानों गरीबों पिछड़ों के नाम पर, ये बातें बहुत करती है, लेकिन उसका मकसद कुछ और होता है। निगाहें कहीं निशाना कहीं, कांग्रेस की नजर इन योजनाओं के 85% पैसे पर होती है। हमें कर्नाटक को कांग्रेस के 85% ये कमीशन की आदत रखने वाली कांग्रेस से बच करके रखना है, बचाना है। स्नेहित्रे, प्रपंचदल्ली ಭಾರತವನ್ನ ಪ್ರಮುಖ ಐದು ಸ್ಥಾನಗಳಲ್ಲಿರುವಂತಹ ಭಾರತವನ್ನ ಐದರಿಂದ ಮೂರನೇ ಸ್ಥಾನಕ್ಕೆ ತೆಗೆದುಕೊಂಡು ಬರುವಂತಹ ಕೆಲಸವನ್ನ ಯಾರು ಮಾಡಲಿಕ್ಕೆ ಸಾಧ್ಯ? ಮೋದಿಯವರಲ್ಲ, ಅದನ್ನ ಮಾಡಬೇಕಾದವರು ನೀವು. ಏನೋ ನಿಮ್ಮ ಒಂದು ಓಟು, ನೀವು ಕೊಡುವಂತ ಓಟು ಬಿಜೆಪಿಗೆ, ಆ ಓಟು ಆ ಕೆಲಸವನ್ನ ಮಾಡುತ್ತೆ. ಈ ನಡುವೆ ಕಾಂಗ್ರೆಸ್ನವರು ಅನೇಕ ಭರವಸೆಗಳ, ಅನೇಕ ಗ್ಯಾರಂಟಿ ಕಾರ್ಡ್ಗಳ ಒಂದು ದೊಡ್ಡ ಕಂತೆಯನ್ನೇ, ಹೊರೆಯನ್ನೇ ಹೊತ್ತುಕೊಂಡು ಬಂದಿದ್ದಾರೆ ಅವರು. ಇವತ್ತು ಅವರು ದೇಶವಾಸಿಗಳ ವಿಶ್ವಾಸವನ್ನ ಕಳ್ಕೊಂಡಿದ್ದಾರೆ. ಅವ್ರ ಬಗ್ಗೆ ಯಾರಿಗೂ ನಂಬಿಕೆನೇ ಇಲ್ಲ. ಅಷ್ಟೇ ಅಲ್ಲ, ಅವರಿಗೆ ಅವರ ಅಸ್ತಿತ್ವದ ಬಗ್ಗೆಯೇ ಪ್ರಶ್ನೆ ಇದೆ. ಅವರೇ ಉಳಿತಾರೋ ಇಲ್ಲೋ ಗ್ಯಾರಂಟಿ ಇಲ್ಲ. ಇಂಥ ಸಮಯದಲ್ಲಿ ಅವರು ಕೊಡುವಂತ ಈ ಪೊಳ್ಳು ಸುಳ್ಳು ಭರವಸೆಗಳಿಗೆ, ಆಶ್ವಾಸನೆಗಳಿಗೆ ಯಾವ ಬೆಲೆ ತಾನೇ ಇರಲಿಕ್ಕೆ ಸಾಧ್ಯ? ಅವರು ಯಾವುದೇ ಗ್ಯಾರಂಟಿಯನ್ನು ಕೊಟ್ಟರು ಅದು ಯಾವ ಒಂದು ಯೋಚನೆಯಲ್ಲಿ ಕೊಡ್ತಾರೆ? ಅವರು ಕೊಡೋ ಯೋಚನೆ ಏನು? ಈ ದೇಶದ ಬಡವರು ಅವರೆಲ್ಲರ ಹೆಸರಿನಲ್ಲಿ ಯೋಜನೆಗಳು ತರಬೇಕು ಅಂತ ಹೇಳಿ, ಈ ಹಿಂದೆ ಅವರು ಬಡವರನ್ನ ನಾವು ಗರಿಬಿ ಹಟಾವು ಅಂತ ಮಾಡ್ತೀವಿ ಅಂತಂದ್ರು, ಬಡತನ ಹೋಗಲಿಲ್ಲ. ಆದರೆ ಕಾಂಗ್ರೆಸ್ ನಾಯಕರು ಮಾತ್ರ
ಸಾವಿರಾರು ಲಕ್ಷಾಂತರ ಕೋಟಿ ರೂಪಾಯಿಗಳನ್ನ ಲೂಟಿ ಮಾಡಿದ್ದನ್ನ ನಾವು ಕಂಡಿದ್ದೇವೆ. ನಾವು ಅವರು ಈ ಹಿಂದೆ ರೈತರ ಸಾಲ ಮನ್ನದ ಯೋಜನೆಯನ್ನು ತರ್ತೀವಿ ಅಂತಂದ್ರು. ಪ್ರತಿಯೊಂದು ಮನೆಗೆ ಉಚಿತವಾಗಿ ನಾವು ವಿದ್ಯುತ್ತನ್ನ ಕೊಡ್ತೀವಿ ಅಂತ ಹೇಳಿದ್ರು. ಎಲ್ಲವೂ ಸಹ ಸುಳ್ಳು. ಅವರ ಯಾವ ರಾಜ್ಯದಲ್ಲೂ ಇದನ್ನು ಅವರು ಜಾರಿ ಮಾಡಿಲ್ಲ. ಅವರು ಮತ್ತು ಅದೇ ಹಳೆ ಆ ಒಂದು ಫಾರ್ಮುಲಾ ತೆಗೆದುಕೊಂಡು ಮತ್ತಿರ್ಗ ಕರ್ನಾಟಕದ ಮುಂದೆ ಬಂದಿದ್ದಾರೆ. ಅವರು ಅವರ ಮನಸ್ಸಿನಲ್ಲಿ ಇರುವಂತದ್ದು ಯಾವುದು, ಅವರ ಮನಸ್ಸಿನಲ್ಲಿ ಇರುವಂತದ್ದು ಬಡವರ ಬಗ್ಗೆ ಹಿಂದುಳಿದವರ ಬಗ್ಗೆ ಯೋಜನೆಗಳನ್ನ ಮಾಡುವಂಥದ್ದು, ಆ ಯೋಜನೆಗಳಲ್ಲಿ ಹಣವನ್ನು ತೊಡಗಿಸೋದು, ಅದರಲ್ಲಿ ಶೇಕಡ 85% ಹಣವನ್ನು ಹೊಡೆಯುವಂಥದ್ದು. ಈ 85% ಕಮಿಷನ್ನ ಹೊಡೆಯೋದಕ್ಕೋಸ್ಕರವಾಗಿ ಈ ಎಲ್ಲ ಯೋಜನೆಗಳನ್ನ ತೆಗೆದುಕೊಂಡು ಬರ್ತಾ ಇದ್ದಾರೆ. ನಾವು ಇವ್ರ ಬಗ್ಗೆ ಅತ್ಯಂತ ಎಚ್ಚರಿಕೆಯನ್ನು ವಹಿಸಬೇಕಾಗಿದೆ.